ಎಲ್ಲ ನನ್ನ ದೇಶ ಬಾಂಧವರಿಗೂ ನಿಮ್ಮ ಗೌರವನಳ್ಳಿ ಶಿವಕುಮಾರ್ ಮಾಡುವ ಪ್ರೀತಿಪೂರ್ವಕ ಹೃದಯಪೂರ್ವಕ ನಮಸ್ಕಾರಗಳು. ಬಂಧುಗಳೇ, ನಮ್ಮ ಕುಮಾರಮ್ಮಣ್ಣನವರು ಮಾಜಿ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು. ಇನ್ನು 10 ವರ್ಷ BJP ಸರ್ಕಾರ ದೇಶದಲ್ಲಿ ಆಡಳಿತ ಇದ್ದರೆ ಮತ್ತೊಂದು ಶ್ರೀಲಂಕಾ ಆಗುತ್ತೆ ನಮ್ಮ ಭಾರತ ದೇಶ ಅಂತ. ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಇನ್ನು 10 ವರ್ಷ ಅಲ್ಲ ಸ್ವಾಮಿ, ಇನ್ನೂ 50 ವರ್ಷ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದರೆ ಶ್ರೀಲಂಕಾ ಮತ್ತೊಂದು ಶ್ರೀಲಂಕಾ ಭಾರತ ದೇಶ ಆಗಲ್ಲ, ಮತ್ತೊಂದು ಅಮೇರಿಕಾ ಬೇಕಾದ್ರೂ ಆಗುತ್ತೆ. ಯಾಕೆ ಅಂತೇಳಿದ್ರೆ ಈಗಿನ ನಮ್ಮ ದೇಶದ ಫಾರಿನ್ ರಿಸರ್ವ್ $630 ಬಿಲಿಯನ್ ಇದೆ. ಪ್ರಪಂಚದ ಅತಿ ಹೆಚ್ಚು ಫಾರಿನ್ ರಿಸರ್ವ್ನು 5ನೇ ರಾಷ್ಟ್ರ ನಮ್ಮ ದೇಶ. ಅದೇ ರೀತಿ ನಮ್ಮ ದೇಶದ ಎಕಾನಮಿ ಈ ಸಮಯಕ್ಕೆ $2.9 ಇದೆ, $1 ಟ್ರಿಲಿಯನ್. 2014ರಲ್ಲಿ ಎಕಾನಮಿ $1.2 ಇತ್ತು, ಫಾರಿನ್ ರಿಸರ್ವ್ $200 ಬಿಲಿಯನ್ ಇತ್ತು. ಎಷ್ಟು ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದೇ 10 ವರ್ಷ ಹಿಂಗೆ ಹೋದರೆ ಚೀನಾ ಲೆವೆಲ್ಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಬೆಳೆದು ನಿಲ್ಲುತ್ತೆ, ಎಕಾನಮಿ ಬೆಳೆದು ನಿಲ್ಲುತ್ತೆ, 10 ಟ್ರಿಲಿಯನ್ ದಾಟಿ ಹೋಗುತ್ತೆ. ಹಾಗೆ $1,500 ಬಿಲಿಯನ್ ಫಾರಿನ್ ರಿಸರ್ವ್ನ ಹೊಂತೀವಿ. ಇದೇ 2024ಕ್ಕೆ ನಿಮ್ಮ ಮಿತ್ರ ಪಕ್ಷಗಳಿಗೆ, ನಿಮ್ಮ ಪಕ್ಷಕ್ಕೆ, ನಿಮ್ಮ ಮಿತ್ರ ಪಕ್ಷಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಆಮ್ ಆದ್ಮಿ ಪಕ್ಷಕ್ಕೆ ದೇಶದ ಚುಕ್ಕಾಣಿ ಕೊಟ್ಟರೆ 2035ರೊತ್ತಿಗೆ ನಮ್ಮ ಪರಿಸ್ಥಿತಿ ಬೇಕಾದರೆ ನಾನು ಬರ್ಕೊಡ್ತೀನಿ, ಶ್ರೀಲಂಕಾನ ಮೀರಿಸಿ ದುಸ್ಥಿತಿಗೆ ನೀವು ತಳ್ತೀರಿ. ನಿಮಗೆ ಶ್ರೀಲಂಕಾ ಈ ಪರಿಸ್ಥಿತಿಗೆ ಬರೋ ಕಾರಣ ಏನು? ಬಿಟ್ಟಿ ಭಾಗ್ಯಗಳು, ಸಬ್ಸಿಡಿ ಡೀಸೆಲು ಪೆಟ್ರೋಲು ಗ್ಯಾಸ್ಗೆ ಸಬ್ಸಿಡಿ, ಜನಗೆ ಉಚಿತವಾಗಿ ಉಡುಗೆ ಭಾಗ್ಯಗಳನ್ನು ಕೊಟ್ಟು ಈ ಪರಿಸ್ಥಿತಿ ಬಂದಿದೆ. ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗೂ ಆಮ್ ಆದ್ಮಿ ಪಕ್ಷ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ, ಉಚಿತವಾಗಿ ನೀರು ಕೊಡ್ತೀವಿ, ಉಚಿತವಾಗಿ ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ಮದುವೆ ಮಾಡಿಸ್ತೀವಿ ಅಂತ ಉಚಿತವಾಗಿ ಎಲ್ಲ ಕೊಟ್ಟು ಬೇಕಾದ್ರೆ ನೀವು ನಮ್ಮ ದೇಶದ ಮೇಲೆ ಜನರ ಮೇಲೆ ಸಾಲ ಒರೆಸಿ, ಬೇರೆ ದೇಶಗಳಿಂದ ಚೀನಾದಿಂದ ಬೇರೆ ದೇಶಗಳ ಸಾಲ ತಂದು ನಿಮ್ಮ ರಾಜಕೀಯ ತೆವಲಿಗೆ, ರಾಜಕೀಯ ಅಧಿಕಾರದ ಲಾಲಸೆಗೆ ನಮ್ಮ ಜನರನ್ನು ಬೀದಿಗೆ ತಂದು ನಿಲ್ಲಿಸ್ತೀರಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ನಮ್ಮ ರಾಜ್ಯದ ಜನ, ದೇಶದ ಜನ ಈ ಮುಟ್ಟಾಳರು ಮಾತನ್ನ ನಂಬೇಡಿ, ದೇಶದ ಹಿತವನ್ನು ಕಾಪಾಡಿ, ರಾಷ್ಟ್ರಭಕ್ತರಾಗಿ ರಾಷ್ಟ್ರವನ್ನು ಉಳಿಸೋಣ, ದೇಶವನ್ನು ಉಳಿಸೋಣ. ಜೈ ಹಿಂದ್.